गुलबर्गा शहर के ईएसआई हॉस्पिटल सेडम रोड पर एरोमा वेजिटेरियन फैमिली डाइनिंग बैंक्वेट हॉल एंड रेस्टोरेंट की शुरुआत हुई थी 2 साल पहले। अपने इस सक्सेसफुल जर्नी के बाद एरोमा ने अपना एक नया ब्रांच ओपन किया है, सागा फैमिली डाइनिंग नॉन वेज रेस्टोरेंट बिसाइड एरोमा फैमिली डाइनिंग बैंक्वेट हॉल अपोजिट ईएसआई हॉस्पिटल सेडम रोड गुलबर्गा। जिस तरह एरोमा रेस्टोरेंट अपने डिलीशियस और वैरायटीज ऑफ डिशेस को लेकर मशहूर है, अब वैसे ही सागा फैमिली डाइनिंग रेस्टोरेंट अपने नए टेस्ट को लेकर आया है, जहां पर आपको खूबसूरत एम्बियंस के साथ जायकेदार स्पेशल बिरयानी, कबाब्स, चाइनीज स्टार्टर और सी फूड मिलेंगे। ज्यादा जानकारी के लिए आप दिए गए नंबर पर कॉल कर सकते हैं 9744905555, 9448649787, 9590592183। तो अपने जायके को और भी जायकेदार बनाने के लिए विजिट कीजिए सागा फैमिली डाइनिंग नॉन वेज रेस्टोरेंट बिसाइड एरोमा फैमिली डाइनिंग बैंक्वेट हॉल अपोजिट ईएसआई हॉस्पिटल सेडम रोड गुलबर्गा। ಎಲ್ಲರಿಗೆ ನಮಸ್ಕಾರಗಳು. ಆರೋಮಾ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಇಂದು ಉದ್ಘಾಟನೆ ಕೊಡ್ತಕ್ಕಂಥ ಸಾಗಾ ಫ್ಯಾಮಿಲಿ ಡೈನಿಂಗ್ನ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಸಹೃದಯದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷದಿಂದ ಈ ಸಾಗಾ ಫ್ಯಾಮಿಲಿ ಡೈನಿಂಗ್ ಅನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ತಿಳಿಸ್ತಾ ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ತೇನೆ. ಯಾರ್ಯಾರು ಎರಡು ಕೈ ಖಾಲಿ ಇದೆ, ಒಂದು ಚಪ್ಪಾಳೆ ಮೂಲಕ ಇಂದಿನ ಈ ಶುಭಾರಂಭವನ್ನು ತಾವೆಲ್ಲರೂ ಸಾಕ್ಷಿಗೊಳಿಸ್ಬೇಕು ಅಂತ ಕೇಳ್ತೇನೆ. ಸ್ವಲ್ಪ ಚಳಿ ಶುರುವಾಗಿದೆ, ಚಪ್ಪಾಳೆ ಹಾಕಿದರೆ ಕೈ ಬಿಸಿ ಆಗುತ್ತೆ, ನಂತರ ಈಗ ಬಾಯಿ ಕೂಡ ಬಿಸಿ ಆಗುವ ಸಂದರ್ಭ. ಬಹುಶಃ ಈ ಒಂದು ಸಾಗಾ ಫ್ಯಾಮಿಲಿ ಡೈನಿಂಗ್ ಹಾಲು ನಿರಂತರವಾಗಿ ತನ್ನ ಸೇವೆಯನ್ನು ಗುಲ್ಬರ್ಗಾ ಸಾರ್ವಜನಿಕರಿಗೆ ಸಿಗುವ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯಾಗಲಿ, ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ತಮ್ಮೆಲ್ಲರಿಗೂ ಕೂಡ ಕೇವಲ ಇವತ್ತು ಮಾತ್ರ ಬರೋದಲ್ಲ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸಮಯ ಸಂದರ್ಭಕ್ಕೆ ಅನುಕೂಲವಾಗಿ ತಾವೆಲ್ಲರೂ ಈ ರೆಸ್ಟೋರೆಂಟ್ಗೆ ಆಗಾಗ ಭೇಟಿ ನೀಡ್ತಿರಬೇಕು. ಅದಾಗ ಮಾತ್ರ ನಾವು ಇವರಿಗೆ ಒಂದಿಷ್ಟು ನಾವು ಅಂದ್ಕೊಂಡಂಥ ಸಹಕಾರವನ್ನು ಕೊಟ್ಟಾಗ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಗುಲ್ಬರ್ಗಾದಲ್ಲಿ, ಕಲಬುರಗಿಯಲ್ಲಿ ಸಾಕಷ್ಟು ಈ ರೀತಿಯ ಹೋಟೆಲ್ ರೆಸ್ಟೋರೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ರಸ್ತೆಯಲ್ಲಿ
ಇತ್ತೀಚಿನ ಕೆಲವು ತಿಂಗಳಲ್ಲಿ ಸಾಕಷ್ಟು ಹೋಟೆಲ್ಗಳನ್ನು ನಾವು ಕಾಣ್ತೇವೆ. ಒಂದು ರೀತಿಯ ಈ ಬಾಂಬೆ ಚೌಪಾಟಿ ಅಥವಾ ಪುಣೆ ಚೌಪಾಟಿ ಅಂತ ಏನು ಹೇಳ್ತೀವಿ, ಆ ರೀತಿ ರಸ್ತೆಯ ಒಂದು ಲುಕ್ ನಮಗೆ ಇಲ್ಲಿ ಬಂದಿದೆ. ಇದರಲ್ಲಿ ತಲೆ ಎತ್ತಿರ್ತಕ್ಕಂಥ ಈ ಸಾಗಾ ಫ್ಯಾಮಿಲಿ ಡೈನಿಂಗ್ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದನೆ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಅತಿಥಿಗಳಿಗೂ ಕೂಡ ವಂದನೆಗಳು. ಸಗಾ ರೆಸ್ಟೋರೆಂಟ್ ಯಾವ ಉದ್ದೇಶದಿಂದ ತಮ್ಮ ಸೇವೆಯನ್ನು ಒಳ್ಳೆಯ ಆರೋಗ್ಯಕರ ಆಹಾರವನ್ನು ಕೊಡಲಿಕ್ಕೆ ಮುಂದಾಗಿದೆ, ಆ ಒಂದು ನಿಟ್ಟಿನಲ್ಲಿ ಅದು ತನ್ನದೇ ಆದ ರೀತಿಯಲ್ಲಿ ಜನರ ಆಕರ್ಷಣೆಯೊಂದಿಗೆ ಬೆಳೆದು ಒಳ್ಳೆಯ ಸೇವೆಯನ್ನು ಕೊಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹೋಟೆಲ್ನ ಮಾಲೀಕರಾದ ಭೀಮರಾವ್ ಭಂಡಾರೆ ಇವರಿಗೆ ಶುಭಾಶಯಗಳು ತಿಳಿಸುತ್ತಾ ಈ ಹೊಸ ಬ್ರ್ಯಾಂಚ್ ಸಾಗಾ ಹೋಟೆಲನ್ನು ಉದ್ಘಾಟನಾ ಸಮಾರಂಭದಲ್ಲಿ ಇಂದು ಭಾಗವಹಿಸಿ ಅವರಿಗೆ ಶುಭಾಶಯಗಳು ಹೇಳ್ತೇನೆ. ಅದರ ಜೊತೆಗೆ ಇವರ ಶ್ರಮ, ಸುಮಾರು 8-10 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡು ಯುವ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಅದರ ಜೊತೆಗೆ ಅವರ ಸೇವೆ ಜನರಿಗೆ ಒಳ್ಳೆಯ ರೀತಿಯಿಂದ ತಲುಪಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಹೊಸದಾಗಿ ಉದ್ಘಾಟನೆ ಆದಂಥ ಸಾಗಾ ಹೋಟೆಲ್, ಇದು ನಾನ್ ವೆಜ್ ಮಾಡಿದ್ದಾರೆ. ಈ ಭಾಗದಲ್ಲಿ ನಾನ್ ವೆಜ್ ಇಲ್ಲ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಸಾಗಾ ಅಂತಕ್ಕಂಥ ಹೋಟೆಲನ್ನು ಅರಮ ಗ್ರೂಪ್ ಆಫ್ ಹೋಟೆಲ್ಸ್ನಲ್ಲಿ ಇದು ಅದರ ಅಂಗವಾಗಿ ನಡೀತಾ ಇದೆ. ಈ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುವುದೇನೆಂದರೆ, ಗುಲ್ಬರ್ಗ ಜನರಿಗೆ ಒಳ್ಳೆ ಫುಡ್ ಒದಗಿಸಲಿ. ಅದ್ರ ಜೊತೆಗೆ ಜನ ಬಿರಿಯಾನಿ ತಿನ್ನಲಿಕ್ಕೆ ಹೈದರಾಬಾದ್ ಪ್ಯಾರಡೈಸ್ ಹೋಟೆಲ್ಗಾಗ್ಬೋದು, ಪಿಸ್ತಾ ಹೌಸ್ ಆಗ್ಬೋದು, ಅಂಥ ಹೋಟೆಲ್ಗೆಲ್ಲ ನಮ್ಮ ಗುಲ್ಬರ್ಗ ಜನ ಹೋಗ್ತಿರ್ತಾರೆ. ಆ ಒಂದು ಮಾದರಿಯಲ್ಲಿ ಇವರು ಸೇವೆ ಕೊಡಲಿ ನಮ್ಮ ಗುಲ್ಬರ್ಗ ಜನರಿಗೆ. ಇದೊಂದು ಹೋಟೆಲ್, ಆ ಪಿಸ್ತಾ ಹೋಟೆಲ್ ಪ್ಯಾರಡೈಸ್ ಮಾದರಿಯಲ್ಲಿ ಆಗಲಿ ಅಂತಕ್ಕಂಥ ಒಂದು ಶುಭಾಶಯಗಳ ಜೊತೆಗೆ ಅವರಿಗೊಂದು ಕಿವಿಮಾತು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೇನೆ. ಜನರ ಒಂದು ಆರೋಗ್ಯವನ್ನು ಆರೋಗ್ಯ ದೃಷ್ಟಿ ಇಟ್ಕೊಂಡು ಜನರಿಗೆ ಒಂದು ಒಳ್ಳೆ ಆಹಾರ ಒದಗಿಸ್ತಕ್ಕಂಥ ಒಂದು ಕೆಲಸ ಅವರು ಮಾಡಲಿ. ಅವರು ಈ ಒಂದು ನಿಟ್ಟಿನಲ್ಲಿ ಇನ್ನೂ ಸಹಿತ ಪ್ರಗತಿ ಹೊಂದಲಿ ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.